ಇವತ್ತು ತೆಂಗಿನಕಾಯಿ ಕಡಲೆ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ. ಸೊ ಜಾರ್ಗೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಬಿಡೋಣ. ತೆಂಗಿನಕಾಯಿ, ಕಡಲೆ, ಒಂದೆರಡು ಮೆಣಸು, ಜೀರಿಗೆ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಚಿಕ್ಕದು ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ ರುಬ್ಕೊಳ್ಳೋಣ. ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆದಮೇಲೆ ಹಿಂಗೆ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಡ್ರೈ ಆಗಿರೋದು, ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆ, ಚಟ್ನಿ ಒಳಗಡೆ ಹಾಕೊಳ್ಳೋಣ. ಚಟ್ನಿ ರೆಡಿ ಇದೆ. ದೋಸೆ ಹಾಕೊಳ್ಳೋಣ.